ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ, ಹೀಗಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಹೀಗಂತ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಸಿಗರು ನಿಜವಾಗ್ಲೂ ಜಾತ್ಯಾತೀತರಾಗಿದ್ರೆ ಹುಂಡಿ ಕಳ್ಳರಾಗ್ತಾ ಇರಲಿಲ್ಲ, ಹುಂಡಿ ಹಣಕ್ಕೂ ಕೈ ಹಾಕ್ತಾ ಇರಲಿಲ್ಲ. ಮಸೀದಿ ಚರ್ಚ್ ಬಿಟ್ಟು ಮಂದಿರದ ಹಣಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಸಿಟಿ ರವಿ ಟೀಕೆ ಮಾಡಿದ್ದಾರೆ. ಅವ್ರು ಹುಂಡಿ ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯಾತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯಾತೀತರಲ್ವಾ? ಜಾತ್ಯಾತೀತತೆ ಅಂದ್ರೆ ದೇವಸ್ಥಾನದ ಹುಂಡಿ ಕೈ ಹಾಕದ? ನಿಜವಾದ ಜಾತ್ಯಾತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಅಂಡ್ ಕ್ರಿಮಿನಲ್. ಇವ್ರದ್ದು ಕಮ್ಯುನಲ್ಲೂ ಇದಾರೆ, ಕ್ರಿಮಿನಲ್ಲೂ ಇದಾರೆ. ಇವ್ರು ನಿಜವಾದ ಜಾತ್ಯಾತೀತವಾದಿಗಳಾಗಿದ್ರೆ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ರೆ ಭಕ್ತರು ಕೂಡ ದೇವ್ರ ಹುಂಡಿ ಕೈ ಹಾಕ್ತಿರಲಿಲ್ಲ, ಹುಂಡಿ ಕಳ್ಳರ ಆಗ್ತಿರಲಿಲ್ಲ. ಎಲ್ರಿಗೂ ಸಮಾನಪ್ಪ, ಎಲ್ಲರೂ ಸಮಾನ. ಚರ್ಚದು ಇರಲಿ 10%, ಮಸೀದಿದು ಇರಲಿ 10% ಅನ್ನೋರು. ಈ ದೇವಸ್ಥಾನದ ಮಾತ್ರ 10% ಅಂತ ಯಾಕೆ ಹೇಳ್ತವ್ರೆ? ಅವ್ರಿಗೆ ಇವರೇ ಕಮ್ಯುನಲ್ಗಳು. ಇವ್ರು ಕಮ್ಯುನಲ್ಲೂ ಹೌದು, ಕ್ರಿಮಿನಲ್ಲೂ ಹೌದು. ಅಲ್ರಿ, ದೇವ್ರ ಹುಂಡಿ ಕೈ ಹಾಕ್ತಾರಲ್ರಿ ಇವ್ರು ಜಾತ್ಯಾತೀತ.